ಕರ್ನಾಟಕ ಟಿವಿಗೆ ಸ್ವಾಗತ ಸಿಲಿಕಾನ್ ಸಿಟಿ ಬೆಂಗಳೂರು ಬರೀ ದೊಡ್ಡ ದೊಡ್ಡ ಕಂಪನಿಗಳಿಗಷ್ಟೇ ಹೆಸರುವಾಸಿಯಾಗಿಲ್ಲ ಬದಲಾಗಿ ಇಲ್ಲಿ ಹಳೆಯ ಕಾಲದ ದೇವಸ್ಥಾನಗಳಿದೆ ಅವು ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನ ಯತಿ ತೋರಿಸುತ್ತದೆ ಅಂಥ ದೇವಸ್ಥಾನಗಳಲ್ಲಿ ನಾವಿವತ್ತು ನಿಮಗೆ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಂಗಳೂರು ಹೊರವಲಯವಾದ ತಮಿಳುನಾಡಿಗೂ ಹತ್ತಿರವಾಗಿರುವಂತಹ ಹಲಸೂರಿನಲ್ಲಿ ಈ ಸೋಮೇಶ್ವರ ದೇವಸ್ಥಾನವಿದೆ ಜಯಪ್ಪಗೌಡ ಎಂಬ ರಾಜರು ಈ ದೇವಸ್ಥಾನವನ್ನ ನಿರ್ಮಿಸಿದರೆಂದು ಹೇಳಲಾಗುತ್ತೆ ಎರಡು ಸಾವಿರ ವರ್ಷಗಳ ಪುರಾತನ ದೇವಸ್ಥಾನವಾದ ಸೋಮೇಶ್ವರ ದೇವಸ್ಥಾನದ ನಿರ್ಮಾಣದ ಕಥೆ ರೋಚಕವಾಗಿದೆ ಜಯಪ್ಪ ಗೌಡರು ಈ ಸ್ಥಳದಲ್ಲಿ ಬೇಟೆಯಾಡಲು ಬಂದಿದ್ದರಂತೆ ಹಾಗೆ ಬೇಟೆಯಾಡಲು ಬಂದ ಗೌಡರು ಸುಸ್ತಾಗಿ ಒಂದು ಮರದ ಕೆಳಗೆ ನಿದ್ದೆಗೆ ಜಾರಿದರು ಅವರ ಕನಸಲ್ಲಿ ಬಂದ ಶಿವ ನಿನ್ನ ಸಮೀಪದಲ್ಲೇ ಒಂದು ಶಿವಲಿಂಗವಿದೆ ಅದನ್ನ ಹುಡುಕಿ ಆ ಲಿಂಗಕ್ಕೊಂದು ಗುಡಿ ಕಟ್ಟಿಸಿ ಪ್ರತಿದಿನ ಪೂಜೆಯಾಗುವಂತೆ ನೋಡಿಕೋ ಎಂದು ಆಜ್ಞೆ ಮಾಡಿದನಂತೆ ಶಿವನ ಮಾತಿನಂತೆ ಗೌಡರು ಶಿವಲಿಂಗವನ್ನ ಹುಡುಕಿ ತೆಗೆದು ಅದಕ್ಕೆ ದೇವಸ್ಥಾನವನ್ನ ಕಟ್ಟಿಸಿ ಪುರೋಹಿತರನ್ನ ನೇಮಿಸಿ ಶಿವಲಿಂಗಕ್ಕೆ ಪೂಜೆಯಾಗುವಂತೆ ನೋಡಿಕೊಂಡರು ಇಲ್ಲಿ ಪಾರ್ವತಿ ದೇವಿಯನ್ನ ಕೂಡ ಪೂಜಿಸಲಾಗುತ್ತೆ ದ್ರಾವಿಡ ಶೈಲಿಯಲ್ಲಿರುವ ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನ ನೋಡಿದರೆ ನಮ್ಮ ಪುರಾತನ ಶಿಲ್ಪ ಕಲೆಗಳ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಕಟ್ಟಡದ ಪ್ರತಿ ಕಂಬದಲ್ಲೂ ಚೆಂದವಾಗಿ ವಾಸ್ತುಶಿಲ್ಪವನ್ನ ಕೆತ್ತನೆ ಮಾಡಲಾಗಿದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ